ಈ ಮ್ಯಾಜಿಕ್ ಟ್ಯಾಬ್ಲೆಟ್ ಇದ್ರೆ ಸಾಕು ನಿಮ್ಮ ದೊಡ್ಡ ಕ್ಲೀನಿಂಗ್ ಕೆಲಸ ನಿಮಿಷದಲ್ಲಿ ಮುಗಿಯುತ್ತೆ ಬ್ರಷ್ ಹಾಕಿ ಉಜ್ಜೋದು ತಿಕ್ಕೋದು ಏನು ಬೇಡ ಇನ್ನು ಕಂಬೋರ್ಡ್ ಯಾವಾಗಲೂ ಕ್ಲೀನ್ ಆಗಿನೇ ಇರುತ್ತೆ ಬರೀ ಹತ್ತು ರೂಪಾಯಿಗೆ ತಯಾರಿಸಿ ಮ್ಯಾಜಿಕ್ ಟ್ಯಾಬ್ಲೆಟ್ ಹಲೋ ಎಲ್ರಿಗೂ ನಮಸ್ಕಾರ ಮತ್ತೆ ನನ್ನ ಚಾನಲ್ಗೆ ಸ್ವಾಗತ ನನ್ನ ಹೆಸರು ವೀಕ್ಷಿತ ನನ್ನ ಚಾನಲ್ ಹೆಸರು ಸಿಂಪ್ಲಿ ಬ್ಯೂಟಿಫುಲ್ ಕನ್ನಡ ಈ ಒಂದು ಟ್ಯಾಬ್ಲೆಟ್ ಇದ್ರೆ ಸಾಕು ದುಬಾರಿ ಕ್ಲೀನರ್ಗಳ ಅವಶ್ಯಕತೆಯೇ ಇಲ್ಲ ನಾವೆಲ್ಲರೂ ಸಾಮಾನ್ಯವಾಗಿ ಟಾಯ್ಲೆಟನ್ನು ಕ್ಲೀನ್ ಮಾಡೋದಕ್ಕೆ ಅದರಲ್ಲೂ ಕಂಬೋರ್ಡನ್ನು ಕ್ಲೀನ್ ಮಾಡೋದಕ್ಕೆ ನಾನಾ ರೀತಿಯ ಕ್ಲೀನರ್ಗಳನ್ನು ಬಳಸ್ತೀವಿ ಡೊಮ್ಯಾಕ್ಸ್ ಹಾರ್ಪಿಕ್ ಅಂತ ಹಲವಾರು ರೀತಿಯ ಕ್ಲೀನರ್ಗಳನ್ನು ಉಪಯೋಗಿಸ್ತೀವಿ ಆದರೆ ಇವುಗಳನ್ನು ಬಳಸಿದ್ರೂ ಕೂಡ ಬ್ರಷ್ನ ಬಳಸಿ ಉಜ್ಜಿ ತಿಕ್ಕಿ ತೊಳಿಲೇಬೇಕಾಗತ್ತೆ ಅದರ ಬದಲು ನಿಮಗೊಂದು ಮ್ಯಾಜಿಕ್ ಟ್ಯಾಬ್ಲೆಟ್ನ ಮನೆಯಲ್ಲೇ ತಯಾರಿಸೋದನ್ನ ತಿಳಿಸ್ಕೊಡ್ತೀನಿ ಇದನ್ನ ನೀವು ಫ್ಲೆಷ್ನ ಟ್ಯಾಂಕಿಗೆ ಹಾಕಿದ್ರೆ ಸಾಕು ಪ್ರತಿ ಸಲವೂ ಫ್ಲೆಷ್ ಮಾಡಬೇಕಾದ್ರೆ ಕಂಬೋರ್ಡ್ ಏನಿರುತ್ತಲ್ಲ ಅದು ಕ್ಲೀನ್ ಆಗ್ತಾನೆ ಇರುತ್ತೆ ನಾವು ಈ ಟ್ಯಾಬ್ಲೆಟ್ನ ಈ ಫ್ಲಶ್ನ ಟ್ಯಾಂಕಿಗೆ ಹಾಕೋದ್ರಿಂದ ಏನಾಗುತ್ತೆ ನಾವು ಪ್ರತಿ ಬಾರಿ ಯೂಸ್ ಮಾಡೋದ ನಂತರ ಫ್ಲಶ್ ಮಾಡೋದ್ರಿಂದ ಇದು ಹಾಗೆಯೇ ಕ್ಲೀನ್ ಆಗ್ತಾನೆ ಇರುತ್ತೆ ಅದರಿಂದ ನಿಮಗೆ ಪ್ರತಿ ಬಾರಿ ಜಾಸ್ತಿ ಉಜ್ಜು ಅಂತ ನೆಸೆಸಿಟಿ ಇರೋದಿಲ್ಲ ಹಾಗೆಯೇ ಬಾತ್ರೂಮ್ ಅಲ್ಲಿ ಕೆಟ್ಟ ವಾಸನೆ ಕೂಡ ಇರೋದಿಲ್ಲ ಬನ್ನಿ ಹಾಗಾದ್ರೆ ಈ ಸೂಪರ್ ಆಗಿರುವಂಥ ಟಾಯ್ಲೆಟ್ ಕ್ಲೀನಿಂಗ್ ಟ್ಯಾಬ್ಲೆಟ್ನ ತಯಾರಿಸೋದು ಹೇಗೆ ಅಂತ ನೋಡ್ಕೊಂಬರೋಣ ನೋಡಿ ಈ ರೀತಿಯ ಒಂದು ಯೂಸ್ ಅಂಡ್ ಥ್ರೋ ಪ್ಲಾಸ್ಟಿಕ್ ಬೌಲ್ನ ತಗೊಳ್ಳಿ ಇದಕ್ಕೆ ಸುಮಾರು ಒಂದು ಕಪ್ನಷ್ಟು ಅಡುಗೆ ಸೋಡಾನ ಹಾಕ್ಕೊಳ್ಳಿ ಹಾಗೆಯೇ ಒಂದು ಸ್ಪೂನಷ್ಟು ಒಂದು ಒಂದೂವರೆ ಸ್ಪೂನಷ್ಟು ಈ ಹಾರ್ಪಿಕ್ ಇರುತ್ತಲ್ಲ ಅದನ್ನು ಹಾಕ್ಕೊಳ್ಳಿ ಜಾಸ್ತಿ ಹಾಕ್ಕೊಬೇಡಿ ನೀರಾಗುತ್ತೆ ಅದರಿಂದ ಸ್ವಲ್ಪನೇ ಹಾಕ್ಕೊಳ್ಬೇಕು ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಕನ್ಸಿಸ್ಟೆನ್ಸಿ ಈ ಹದಕ್ಕೆ ಇರಬೇಕು ಈ ಹದಕ್ಕೆ ಬಂದರೆ ಸಾಕು ಚೆನ್ನಾಗಿ ನಿಮಗೆ ಟ್ಯಾಬ್ಲೆಟ್ ಮಾಡ್ಕೊಳ್ಳೋದಕ್ಕೆ ಬರುತ್ತೆ ನೋಡಿ ಈ ರೀತಿ ಉಂಡೆನಾದರೂ ಮಾಡ್ಕೊಳ್ಳಿ ಇಲ್ಲಾಂದರೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ನೀವು ಮಾಡ್ಕೊಳ್ಬೋದು ಈ ಟ್ಯಾಬ್ಲೆಟ್ಸ್ನ ಮಾಡಿ ಒಂದು ಒಂದು ನಾಲ್ಕು ಗಂಟೆ ಸೆಟ್ ಆಗೋದಕ್ಕೆ ಇಡಿ ಚೆನ್ನಾಗಿ ಸೆಟ್ ಆಗುತ್ತೆ ನಂತರ ಒಂದು ಡಬ್ಬದಲ್ಲಿ ಹಾಕಿ ಇಟ್ಕೊಳ್ಳಿ ಯಾವಾಗ ಬೇಕು ಆವಾಗ ಬಳಸ್ಕೊಳ್ಬೋದು ಇದು ಸುಮಾರು ದಿನದವರೆಗೆ ಬರುತ್ತೆ ಹಾಗೆಯೇ ಇವಾಗ ಇದನ್ನು ಬಳಸೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ನೋಡಿ ಈ ರೀತಿ ಫ್ಲಶ್ನ ಟ್ಯಾಂಕ್ ಇರುತ್ತಲ್ಲ ವಾಟರ್ ಟ್ಯಾಂಕ್ ಅದರೊಳಗಡೆ ಹಾಕಿದ್ರೆ ಸಾಕು ಪ್ರ ಆ ನಂತರ ಪ್ರತಿ ಬಾರಿ ಫ್ಲಶ್ ಮಾಡ್ತಾ ಇದ್ದಂಗೆ ನೋಡಿ ಹೇಗೆ ಕ್ಲೀನ್ ಆಗ್ತಾನೇ ಇರುತ್ತೆ ಕಂಬೋರ್ಡು ನಿಮ್ಗೆ ಇವಾಗ ಟಾಯ್ಲೆಟ್ನ ಕಂಬೋರ್ಡ್ನ ಕ್ಲೀನ್ ಮಾಡೋವಂಥ ಜಾಸ್ತಿ ಉಜ್ಜಿ ತೊಳೆಯುವಂಥ ನೆಸೆಸಿಟಿ ಬರೋದಿಲ್ಲ ತುಂಬಾ ಸುಲಭವಾಗಿ ನಿಮ್ಮ ಕ್ಲೀನಿಂಗ್ ಕೆಲಸ ಮುಗ್ದೋಗುತ್ತೆ ಈ ರೀತಿಯ ಟ್ಯಾಬ್ಲೆಟ್ಸ್ಗಳು ಮಾರ್ಕೆಟ್ನಲ್ಲಿ ಸಿಗುತ್ತೆ ಆದರೆ ತುಂಬಾ ದುಬಾರಿ ಅದರ ಬದಲು ನಾವು ಸುಲಭವಾಗಿ ಬರೀ ಒಂದು ಹತ್ತು ರೂಪಾಯಿ ಖರ್ಚಿನಲ್ಲೇ ಮನೆಯಲ್ಲೇ ಈ ಟ್ಯಾಬ್ಲೆಟ್ಸ್ನ ರೆಡಿ ಮಾಡ್ಕೊಳ್ಬಹುದು ಹಾಗೆಯೇ ನಿಮ್ಮ ಟಾಯ್ಲೆಟ್ನ ವಾಶ್ರೂಮ್ನ ಸ್ವಚ್ಛವಾಗಿ ಇಡಬಹುದು ಅದರಲ್ಲೂ ಕಂಬೋರ್ಡ್ ಅಂತೂ ಸ್ವಚ್ಛವಾಗಿ ಇರಲೇಬೇಕಾಗುತ್ತೆ ತುಂಬನೇ ಜರ್ಮ್ಸ್ ಹಾಗೂ ಬ್ಯಾಕ್ಟೀರಿಯಾಗಳೇ ಇರುತ್ತೆ ಅದರಿಂದ ಇಲ್ಲಿ ಸೋಡಾ ಪುಡಿ ಹಾಗೂ ಹಾರ್ಪಿಕ್ ಹಾಕಿರೋದ್ರಿಂದ ಪ್ರತಿ ಸರಿ ನೀವು ಬಳಸಿದಾಗ ನೀವು ಫ್ಲಶ್ ಮಾಡೋದ್ರಿಂದ ಕ್ಲೀನ್ ಆಗ್ತಾನೆ ಇರುತ್ತೆ ಕಂಬೋರ್ಡ್ ನೋಡಿದ್ರಲ್ಲ ಸುಲಭವಾಗಿ ಜಾಸ್ತಿ ಉಜ್ಜದೆ ತಿಕ್ಕದೆ ಹೇಗೆ ಕಂಪೌಂಡ್ನ ಕ್ಲೀನ್ ಆಗಿಡ್ಬೋದು ಅಂತ ಇನ್ನೂ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಹೇಗೆ ಅನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನ ಮರಿಬೇಡಿ ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ನೀವೇನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಹೀಗೆ ಪ್ರೋತ್ಸಾಹ ಕೊಡ್ತಾ ಇರಿ ಪ್ರೋತ್ಸಾಹ ಕೊಡ್ತಿರೋ ನಿಮ್ಮೆಲ್ಲರಿಗೂ ತುಂಬಾ ಥ್ಯಾಂಕ್ ಯು